ಸಿದ್ದೇಶ್ವರ ಸ್ವಾಮಿಯವರಿಗೆ ನನ್ನ ನಮನವನ್ನು ಅರ್ಪಿಸಬೇಕು, ಸರ್ಕಾರದ ಪರವಾದಂಥ ನಮನವನ್ನು ಅರ್ಪಿಸಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಹಾಗೂ ಭಕ್ತಿಪೂರ್ವಕವಾಗಿ ನಾನು ಭಾಗವಹಿಸಿದ್ದೇನೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ, ಗೌರವ. ಅವ್ರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ, ವೇದಿಕೆ ಹಂಚಿಕೊಂಡಿದ್ದೇನೆ. ಅವರು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ವೇದಿಕೆ ಮೇಲೆ ಕೂತ್ಕೊಳ್ತಾ ಇದ್ದದ್ದು ಭಾಳ ಕಡಿಮೆ, ಕೆಳಗಡೆನೇ ಕೂತ್ಕೊಳ್ಳೋರು. ನಾವು ಒಂದು ಸಾರಿ ಬಿಜಾಪುರಕ್ಕೆ ಬಂದಿದ್ದೆ, ಬಸವ ಜಯಂತಿ ಕಾರ್ಯಕ್ರಮ, ಎಂ ಬಿ ಪಾಟೀಲ್ರು ಸಾರಿ ಕನ್ನಡ ಸಾಹಿತ್ಯ ಶರಣ ಸಾಹಿತ್ಯ ಎರಡೂ ಒಂದೇ, ಬಸವ ಜಯಂತಿ ಅಂದರೂ ಒಂದೇ ಶರಣ ಸಾಹಿತ್ಯ ಅಂತ. ಬಸವಣ್ಣವ್ರು ಬಿಟ್ಟು ಶರಣ ಸಾಹಿತ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಶರಣ ಸಾಹಿತ್ಯಕ್ಕೆ ಬಂದಿದ್ದೆ ನಾನು, ಯಾಕಂದರೆ ಇಡೀ ಶರಣ ಚಳುವಳಿಗೆ ನಾಯಕತ್ವ ಕೊಟ್ಟಿದ್ದಂಥವರು ಬಸವಣ್ಣವರು. ಹಾಗಾಗಿ ಶರಣ ಸಾಹಿತ್ಯ ಅಂತಂದರೆ ಬಸವಣ್ಣ ಅಂತ, ಬಸವಣ್ಣ ಅಂತಂದರೆ ಶರಣ ಸಾಹಿತ್ಯ ಅಂತ. ಆ ಶರಣ ಸಾಹಿತ್ಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಎಂ ಬಿ ಪಾಟೀಲ್ರು ಅನೇಕ ಸಾರಿ ಅವರಿಗೆ ಮೇಲ್ಗಡೆ ಬರ್ರಿ ಬರ್ರಿ ಅಂತ ಎಲ್ಲ ಆಹ್ವಾನ ಮಾಡಿದ್ರು, ಆದರೆ ಅವ್ರು ಬರಲಿಲ್ಲ, ಕೆಳಗಡೆನೇ ಕೂತ್ಕೊಂಡಿದ್ರು. ನಾನು ಭಾಷಣ ಮಾಡೋವರೆಗೂ ಕೂಡ ಕೆಳಗಡೆ ಕೂತಿದ್ರು ನನ್ನ, ಆದರೆ ಭಾಷಣವನ್ನು ಪೂರ ಕೇಳಿದ್ರು, ಆಮೇಲೆ ರಿಯಾಕ್ಟ್ ಕೂಡ ಮಾಡಿದರು. ಸಿದ್ದರಾಮಯ್ಯನವರು ನನಗೆ ಇವ್ರು ಹೇಳಿದ್ದು ಅವ್ರು ಹೇಳಲಿಲ್ಲ, ಎಂ ಬಿ ಪಾಟೀಲ್ರು ಹೇಳಿದ್ದು. ಸಿದ್ದರಾಮಯ್ಯನವರು ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮಾತನಾಡಿದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಅಷ್ಟೇ. ಸಿದ್ದೇಶ್ವರ ಸ್ವಾಮಿಯವರಿಗೆ ನನ್ನ ನಮನವನ್ನು ಅರ್ಪಿಸಬೇಕು, ಸರ್ಕಾರದ ಪರವಾದಂಥ ನಮನವನ್ನು ಅರ್ಪಿಸಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಹಾಗೂ ಭಕ್ತಿಪೂರ್ವಕವಾಗಿ ನಾನು ಭಾಗವಹಿಸಿದ್ದೇನೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ, ಗೌರವ. ಅವ್ರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ, ವೇದಿಕೆ ಹಂಚಿಕೊಂಡಿದ್ದೇನೆ. ಅವರು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ವೇದಿಕೆ ಮೇಲೆ ಕೂತ್ಕೊಳ್ತಾ ಇದ್ದದ್ದು ಭಾಳ ಕಡಿಮೆ, ಕೆಳಗಡೆನೇ ಕೂತ್ಕೊಳ್ಳೋರು. ನಾವು ಒಂದು ಸಾರಿ ಬಿಜಾಪುರಕ್ಕೆ ಬಂದಿದ್ದೆ, ಬಸವ ಜಯಂತಿ ಕಾರ್ಯಕ್ರಮ, ಎಂ ಬಿ ಪಾಟೀಲ್ರು ಸಾರಿ ಕನ್ನಡ ಸಾಹಿತ್ಯ ಶರಣ ಸಾಹಿತ್ಯ ಎರಡೂ ಒಂದೇ, ಬಸವ ಜಯಂತಿ ಅಂದರೂ ಒಂದೇ ಶರಣ ಸಾಹಿತ್ಯ ಅಂತ. ಬಸವಣ್ಣವ್ರು ಬಿಟ್ಟು ಶರಣ ಸಾಹಿತ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಶರಣ ಸಾಹಿತ್ಯಕ್ಕೆ ಬಂದಿದ್ದೆ ನಾನು, ಯಾಕಂದರೆ ಇಡೀ ಶರಣ ಚಳುವಳಿಗೆ ನಾಯಕತ್ವ ಕೊಟ್ಟಿದ್ದಂಥವರು ಬಸವಣ್ಣವರು.
ಹಾಗಾಗಿ ಶರಣ ಸಾಹಿತ್ಯ ಅಂತಂದರೆ ಬಸವಣ್ಣ ಅಂತೇವೆ, ಬಸವಣ್ಣ ಅಂತಂದರೆ ಶರಣ ಸಾಹಿತ್ಯ ಅಂತ. ಆ ಶರಣ ಸಾಹಿತ್ಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಎಂ ಬಿ ಪಾಟೀಲ್ ಅನೇಕ ಸಾರಿ ಅವರಿಗೆ ಮೇಲ್ಗಡೆ ಬರ್ರಿ ಬರ್ರಿ ಅಂತ ಎಲ್ಲ ಆಹ್ವಾನ ಮಾಡಿದ್ರು, ಆದರೆ ಅವ್ರು ಬರಲಿಲ್ಲ, ಕೆಳಗಡೆನೇ ಕೂತ್ಕೊಂಡಿದ್ರು. ನಾನು ಭಾಷಣ ಮಾಡೋವರೆಗೂ ಕೂಡ ಕೆಳಗಡೆ ಕೂತಿದ್ರು ನನ್ನ, ಆದರೆ ಭಾಷಣವನ್ನು ಪೂರ ಕೇಳಿದ್ರು, ಆಮೇಲೆ ರಿಯಾಕ್ಟ್ ಕೂಡ ಮಾಡಿದರು. ಸಿದ್ದರಾಮಯ್ಯನವರು ನನಗೆ ಇವ್ರು ಹೇಳಿದ್ದು ಅವ್ರು ಹೇಳಲಿಲ್ಲ, ಎಂ ಬಿ ಪಾಟೀಲ್ ಹೇಳಿದ್ದು, ಸಿದ್ದರಾಮಯ್ಯನವರು ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮಾತನಾಡಿದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.